ಪಿಯರ್ ಬೋರ್ದ್ಯು ವಿಚಾರಗಳು ಭಾರತೀ ದೇವಿ ಪಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮಷ್ಟಿಲ್ಲ ಬ್ರೋ ಯೂಟ್ಯೂಬ್ ಚಾನಲನ್ನು ಹಾಗೂ ಮಾಹಿತಿ ಮಂಥನ ಮುಖಪುಸ್ತಕ ಅಂದರೆ ಮುಖಪುಟ ತಾಣವನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಇದೇ ರೀತಿಯ ಹಲವು ಪುಸ್ತಕ ವಿಮರ್ಶೆಗಳಿಗೆ ಮತ್ತು ಹಲವು ಕುತೂಹಲಕರ ಮಾಹಿತಿಗಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಇರುವ ನಮ್ಮ ನಿಮ್ಮಷ್ಟಿಲ್ಲ ಬ್ರೋ ಚಾನಲ್ನ ಬೆಲ್ ಚಿಹ್ನೆಯನ್ನು ಒತ್ತಿ. 20ನೇ ಶತಮಾನದ ಬಹುದೊಡ್ಡ ಚಿಂತಕರ ಪರಿಚಯವನ್ನು ಹಾಗೂ ಅವರ ಹಲವು ಪುಸ್ತಕಗಳಲ್ಲಿ ವಿವರಿಸಿರುವ ಚಿಂತನೆಗಳನ್ನು ಓದುಗನಿಗೆ ಪಸರಿಸುವಲ್ಲಿ ಮೂಲ ಆಧಾರವಾಗಿ ಬೆನ್ನೆಲುಬಾಗಿ ನಿಂತ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರಕ್ಕೂ ಮತ್ತು ಲೇಖಕಿಯಾದ ಭಾರತೀ ದೇವಿಯವರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಚಿಂತಕರಾದ ಪಿಯರ್ ಬೋರ್ದ್ಯುರವರ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಲಿದ್ದೇನೆ. ಈ ಪುಸ್ತಕದಲ್ಲಿ ಓದುಗರಿಗೆ ಬೋರ್ದ್ಯುರವರ ಬದುಕು ಅಧ್ಯಯನದ ಹಲವು ಮಾಹಿತಿಯನ್ನು ಲೇಖಕಿ ಪರಿಚಯಿಸಿದ್ದಾರೆ. ಮೂಲತಃ ಫ್ರಾನ್ಸ್ ದೇಶದಲ್ಲಿ 1930ನೆಯ ವರ್ಷ ಆಗಸ್ಟ್ 1ರಂದು ನೈಋತ್ಯ ಫ್ರಾನ್ಸ್ನ ಬ್ರಿಯನ್ಸ್ ಎನ್ನುವಂತಹ ಡಿಂಗ್ವಿನ್ ಎಂಬ ಗ್ರಾಮೀಣ ಪರಿಸರದಲ್ಲಿ ಜನಿಸಿದರು. ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ಸಾಂಸ್ಕೃತಿಕ ಅಧ್ಯಯನ, ಸ್ತ್ರೀವಾದ, ಸಾಹಿತ್ಯ ಹೀಗೆ ಹಲವು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಒಂದು ಪಾಂಡಿತ್ಯವನ್ನು ಹೊಂದಿದ್ದರು. ಇವರ ಪ್ರಸಿದ್ಧಿ ಮತ್ತು ಇವರ ಒಂದು ಪ್ರಸಿದ್ಧ ಸ್ಥಿತಿ ಏನು ಅಂದರೆ ವಿಶ್ವದಾದ್ಯಂತ ಇವರು 1990ರ ಬಳಿಕ 1990ರ ಬಳಿಕ ಇವರ ಹಲವು ರಚನೆಗಳು ಆಂಗ್ಲದಲ್ಲಿ ಭಾಷಾಂತರವಾದ ನಂತರ ಹರಡಿತೆಂದೇ ಹೇಳಬಹುದು. ಅದರಿಂದ ಇವರು ಪ್ರಸಿದ್ಧಿ ಹೊಂದಿದರು ಅಂತಲೇ ಹೇಳ್ಬೋದು ವಿಶ್ವದಾದ್ಯಂತ. ಕೇವಲ ಫ್ರೆಂಚ್ ಸಮಾಜಕ್ಕೆ ಅಷ್ಟೇ ಸೀಮಿತವಾಗಿರದೆ ಇವರ ಹಲವು ಬರಹಗಳು, ವಿಚಾರಗಳು ಪ್ರಾದೇಶಿಕ ಸಂದರ್ಭಕ್ಕೂ ಹಲವು ರಾಷ್ಟ್ರಗಳಲ್ಲಿ ನಡೆಯುವಂತಹ ಹಲವು ಸಂಗತಿಗಳಿಗೂ ತುಲನಾತ್ಮಕವಾಗಿ ಹೊಂದಾಣಿಕೆಯಾಗಿ ಗುರುತುಪಡಿಸಿ ನೋಡಬಹುದಾಗಿದೆ. ತಮ್ಮ ದೇಶದ ಮಿಲಿಟರಿ ಸೇವೆಗೆಂದು ಫ್ರೆಂಚ್ ವಸಾಹತು ದೇಶವಾದ ಅಲ್ಜೀರಿಯಾದತ್ತ ತೆರಳಿದ ಬೋರ್ದ್ಯುರವರು ಹಲವು ಬಗೆಯ ಜನರನ್ನು, ಮುಖ್ಯವಾಗಿ ಬುಡಕಟ್ಟು ಹಾಗೂ ಗ್ರಾಮೀಣ ಪರಿಸರದ ಕಬೈಲ್ ಎಂಬ ಸಮುದಾಯವನ್ನು ತೀಕ್ಷ್ಣವಾಗಿ ಗಮನಿಸಿ ಹಲವು ಸಂಗತಿಯನ್ನು ತನ್ನ ದೇಶದೊಂದಿಗೆ, ತನ್ನ ಪೂರ್ವಿಕ ನೆಲೆಯೊಂದಿಗೆ ಮೆಲುಕು ಹಾಕುತ್ತಾ ಅದರ ಮುಖೇನ ಅತ್ಯಂತ ಗಂಭೀರವಾದಂತಹ ಚಿಂತನೆಗಳನ್ನು ಹೊರಹಾಕಿದ್ದಾರೆ. ಬಗೆ ಬಗೆಯ ವಾದಗಳನ್ನು, ತತ್ವಗಳನ್ನು ರೂಪಿಸಿದ್ದರು ಅಂತಲೇ ಹೇಳಬಹುದು. ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂತೆ ಸಮಾಜದ ಒಳಗಣ್ಣು ಹಾಗೂ ಪುರುಷ ಪಾರಮ್ಯದ ಸ್ಥಿತಿಗತಿಗಳನ್ನು ಅತ್ಯಂತ ಸರಳವಾಗಿ ಸುದೀರ್ಘ ಚಿಂತನೆಯೊಂದಿಗೆ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪುಸ್ತಕದಲ್ಲಿ ಒಂದು ಪ್ರತ್ಯೇಕವಾದಂತಹ ಅಧ್ಯಾಯವೇ ಇದೆ. ಹಾಗೆ ಸಮಾಜದಲ್ಲಿ ಸಾಂಸ್ಕೃತಿಕ ಬಂಡವಾಳ ಅಂದರೇನು, ಸಾಮಾಜಿಕ ಬಂಡವಾಳ ಅಂದರೇನು, ಸಾಂಕೇತಿಕ ಬಂಡವಾಳ ಅಂದರೆ ಏನು, ಹ್ಯಾಬಿಟಸ್ ಅಂದರೆ ಏನು, ಫೀಲ್ಡ್ ಅಂದರೆ ಕ್ಷೇತ್ರ ಅಂದರೆ ಏನು, ಹೀಗೆ ಆರ್ಥಿಕ ಬಂಡವಾಳದೊಂದಿಗೆ ಹಲವು ರೀತಿಯಾದಂತಹ ವಿಷಯಗಳನ್ನು ಸಹ ತಮ್ಮ ಒಂದು ಬರವಣಿಗೆಯಲ್ಲಿ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಹಲವು ಸಣ್ಣ ಸಣ್ಣ ತಡೆಗೋಡೆಗಳನ್ನು ಈ ಒಂದು ರೀತಿಯಾದಂತಹ ಬಂಡವಾಳಗಳಿಂದ ಬೇರ್ಪಡಿಸಿ ಅದನ್ನು ನಿರ್ಮಿಸಿ ಹೇಗೆ ಹಲವು ದೇಶಗಳಲ್ಲಿ ಹಲವು ಸಮುದಾಯಗಳು ತನ್ನ ಆ ನೆಲೆಯನ್ನು ಬಿಡಿಸಿ ಇಟ್ಟಿದೆ ಮತ್ತು ಶಿಕ್ಷಣ ಕ್ಷೇತ್ರವೂ ಸಹ ಹೇಗೆ ಇದನ್ನು ಉತ್ತೇಜನ ನೀಡ್ತಾ ಇದೆ, ಮುಖ್ಯವಾಗಿ ಹ್ಯಾಬಿಟಸ್ ಎಂಬ ಆಯುಧದ ಮುಖೇನ ಸಾಂಸ್ಕೃತಿಕ ಬಂಡವಾಳವನ್ನು ಬಾಲ್ಯದಿಂದಲೇ ಕುಟುಂಬ, ಪರಿಸರ ಮತ್ತು ಕಲಿಕೆಯ ವರ್ಗೀಕರಣ ಎಂಬ ತಡೆಗೋಡೆಗಳಿಂದ ವರ್ಗಗಳಲ್ಲಿನ ಮಕ್ಕಳನ್ನು ಬೇರ್ಪಡಿಸಿ ಸಾಮಾಜಿಕ ಬಂಡವಾಳದ ನೆಲೆಯನ್ನು ಸಾಂಕೇತಿಕ ಬಂಡವಾಳದ ತೀಕ್ಷ್ಣತೆಯ ಮುಖೇನ ಚದುರಿಸುತ್ತಿದೆ ಎನ್ನುವಂಥ ವಿಷಯಗಳನ್ನು ಕೂಡ ಅವರ ಈ ಒಂದು ಬರವಣಿಗೆಗಳಲ್ಲಿ ನಮಗೆ ಈ ಒಂದು ಪುಸ್ತಕವನ್ನು ಓದುವಾಗ ತಿಳಿದು ಬರುತ್ತದೆ. ಮುಖ್ಯವಾಗಿ ಒಂದು ಉದಾಹರಣೆಯನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದೇನು ಅಂತಂದರೆ ಈ ಪುಸ್ತಕದ ಒಂದು ಮೂಲಕನೇ ಅದನ್ನು ತಿಳ್ಕೊಂಡೆ. ಅದೇನು ಅಂದರೆ ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ ಮತ್ತು ಹಲವು ಬಗೆ ಬಗೆಯ ಕ್ಷೇತ್ರಗಳಲ್ಲಿ ಅಂದರೆ ಫೀಲ್ಡ್ಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ಹೆಚ್ಚು ಒಲವು ತೋರಿಸುವವರಲ್ಲಿ ಐತಿಹಾಸಿಕವಾಗಿ ಸಮಾಜವು ಗುರುತಿಸುವ ವ್ಯಕ್ತಿತ್ವಗಳನ್ನು ಮಾತ್ರ ಪ್ರೇರೇಪಿಸುತ್ತದೆ. ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗಿದೆ ಅನ್ನೋದನ್ನು ಅವರು ಅಲ್ಲಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗೂ ಅವರ ಕ್ರಿಯಾತ್ಮಕತೆ, ಈಗ ಕ್ರಿಯಾತ್ಮಕತೆ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಹೇಗೆ ಓರ್ವ ವ್ಯಕ್ತಿಯ ಕ್ರಿಯಾತ್ಮಕತೆಯನ್ನು ಪ್ರಶಂಸಿಸುತ್ತೆ,
ಪ್ರೋತ್ಸಾಹಿಸುತ್ತೆ ಅನ್ನುವಂಥದ್ದನ್ನು ಕೂಡ ಆ ಐತಿಹಾಸಿಕವಾದಂತಹ ಹಳೆಯ ಒಂದು ಪ್ರಸಿದ್ಧ ವ್ಯಕ್ತಿತ್ವಗಳನ್ನೇ ಗುರುತಿಸುವ ಮುಖೇನ ಮಾಡುತ್ತೆ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ. ಇದೇ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ ಶಿಕ್ಷಣ ಕ್ಷೇತ್ರ ಹಪಹಪಿಸುತ್ತಿರುವಂತಹ ಒಂದು ಸಂಗತಿ ಏನು ಅಂದರೆ, ಉದಾಹರಣೆಗೆ ಶಾಸ್ತ್ರೀಯ ಸಂಗೀತಕ್ಕೂ ಸಿನಿಮಾ ಸಂಗೀತಕ್ಕೂ ಇರುವಂತಹ ಒಂದು ತಾರತಮ್ಯ. ಕೇಳುಗ ಬಳಗದ ಒಂದು ಅನ್ವಯದ ಪ್ರಕಾರ ಹಲವು ಗುಂಪುಗಳಾಗಿ ಸಮಾಜದಲ್ಲಿ ಆ ಒಳ ತಡೆಗೋಡೆಗಳನ್ನು ನಿರ್ಮಿಸಿ ಶಿಕ್ಷಣ ಸಂಸ್ಥೆಗಳ ಮುಖೇನ ಆರ್ಥಿಕ ಪರಿಸ್ಥಿತಿಯ ಮುಗ್ಗಟ್ಟಿನಲ್ಲೂ ಸಹ ಕುಟುಂಬದ ಸುತ್ತಲಿನ ಪರಿಸರದ ಸ್ಥಿತಿಗತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಹೇಗೆ ಮಕ್ಕಳ ಕಲಿಕೆಯಲ್ಲಿ ಏರಿಳಿತಗಳು ಅಥವಾ ಬದಲಾವಣೆಗಳು ಉದ್ಭವವಾಗುತ್ತದೆ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಶ್ರೀಮಂತ ಮಗುವಿಗೂ ಅಂದರೆ ಶ್ರೀಮಂತನ ಮಗುವಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ದೊರಕುವುದರಿಂದ ಪ್ರತ್ಯೇಕವಾದಂತಹ ಪರಿಶ್ರಮ ಪಡಬೇಕಾದಂತಹ ಅವಶ್ಯಕತೆಗಳು ಇರುವುದಿಲ್ಲ, ಆರ್ಥಿಕ ಸಂಕಷ್ಟಗಳು ಇರುವುದಿಲ್ಲ. ಈ ಒಂದು ಕಾರಣದಿಂದ ಕ್ಲಾಸ್ ಎಂಬ ಗುಂಪುಗಳೊಂದಿಗೆ ಬೆರೆಯುವುದು ಸರಳವಾಗಿ ಹೋಗುತ್ತದೆ. ಅದೇ ರೀತಿ ಕಾರ್ಮಿಕ ಒಂದು ವರ್ಗದಲ್ಲಿ ಹುಟ್ಟಿದಂತಹ ಮಗು ಹೇಗೆ ತನ್ನ ಒಂದು ಕುಟುಂಬದ ಪರಿಸರಕ್ಕೆ ಅನ್ವಯ ಹಲವು ರೀತಿಯಾದಂತಹ ಆಯಾಮಗಳನ್ನು ಸವಾಲುಗಳನ್ನು ಎದುರಿಸಬೇಕಾಗಿ ಬರುವುದರ ಕಾರಣ ಹಲವು ಬಗೆಯ ಈ ಒಂದು ಪರಿಶ್ರಮದ ಮುಖೇನ ಅವಶ್ಯಕತೆಯ ಮುಖೇನ ತನ್ನನ್ನು ತಾನು ರೂಪಿಸಿಕೊಳ್ಳುವಂತಹ ಒಂದು ರೀತಿಯಾದಂತಹ ಇಕ್ಕಟ್ಟಿನ ವಾತಾವರಣ ಸೃಷ್ಟಿಯಾಗುವುದನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ವಿವರಿಸ್ತಾ ಹೋಗ್ತಾರೆ. ಆಳವಾದಂತಹ ವಿಚಾರಗಳು ಕೂಡ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಸಣ್ಣ ಒಂದು ಉದಾಹರಣೆಯೊಂದಿಗೆ ನಾವು ಕಲಿಯಬಹುದಾಗಿದೆ. ಹಾಗೆಯೇ ಸಾಂಸ್ಕೃತಿಕ ಬಂಡವಾಳ ಅಂತಂದರೆ ಈಗ ಸಂಗೀತ ಅನ್ನೋವಂಥ ಕ್ಷೇತ್ರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆ ಹೇಗೆ ಕೆಲ ಗುಂಪುಗಳು ನಿರ್ಧಾರಗಳನ್ನು ಸಾಂಕೇತಿಕ ಬಂಡವಾಳಗಳಾಗಿ ಬದಲಾಯಿಸುತ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಲವು ಅಧ್ಯಾಯಗಳಲ್ಲಿ ಬೋರ್ದ್ರವರ ಚಿಂತನೆ ಮುಖ್ಯನ ಲೇಖಕರು ವಿವರಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಈಗ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಾಲೆಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ ಶಾಸ್ತ್ರೀಯ ಸಂಗೀತ ಅಂದರೆ ಈಗ ನಮ್ಮ ಭಾರತಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ಶಾಸ್ತ್ರೀಯ ಸಂಗೀತಕ್ಕೆ ಒತ್ತು ನೀಡುವಂತಹ ಹಲವು ಶಿಕ್ಷಣ ಸಂಸ್ಥೆಗಳಿದೆ. ಅದೇ ರೀತಿ ಪಾಶ್ಚಾತ್ಯ ದೇಶಗಳಲ್ಲಿ ಶಾಸ್ತ್ರೀಯ ಸಂಗೀತ ಎಂದ ಕ್ಷಣವೇ ನಮಗೆ ಗೊತ್ತಾಗೋದು ಹೆಚ್ಚಾಗಿ ಈ ಮೊಜಾರ್ಟ್ ಮತ್ತು ಬೀಥೋವನ್. ಅದೇ ರೀತಿ ಈ ಸಂಗೀತದಲ್ಲಿ ಆ ಸಂಗೀತವನ್ನು ಕಲಿಕೆಯ ಮುಖೇನ ಸ್ವತಂತ್ರವಾದಂತಹ ಸ್ವಾಭಿಮಾನದ ಮುಖೇನ ಕ್ರಿಯಾಶೀಲ ಸಂಗೀತಕ್ಕೆ ಉತ್ತೇಜನ ನೀಡದೆ ಸಿನಿಮಾದ ಸಂಗೀತಕ್ಕೂ ಮತ್ತು ಈ ರೀತಿಯಾದಂಥ ಶಾಸ್ತ್ರೀಯ ಸಂಗೀತಕ್ಕೂ ಪ್ರಾಶಸ್ತ್ಯ ಹೆಚ್ಚಾಗಿ ಶಾಲೆಗಳಲ್ಲಿ ನೀಡುವುದರಿಂದ ಸಮಾಜದಲ್ಲಿನ ಒಂದು ಸಾಮಾಜಿಕ ಬಂಡವಾಳದ ಒಂದು ನೆಲೆಗಟ್ಟನ್ನು ನಿರ್ಮಿಸುವಲ್ಲಿ ಕೂಡ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಬೆಸುಗೆಯನ್ನು ಬಿತ್ತುವಲ್ಲಿ ಶಿಕ್ಷಣ ಸಂಸ್ಥೆಗಳು ಒಂದಾಗಿದೆ, ಕೈ ಜೋಡಿಸಿಕೊಂಡಿದೆ ಅನ್ನೋದನ್ನು ಇಲ್ಲಿ ಲೇಖಕರು ವಿವರಿಸ್ತಾರೆ. ಸಮಾಜಕ್ಕೆ ಅನುಗುಣವಾದ ಚಿಂತನೆಗಳನ್ನೇ ಬಿತ್ತುತ್ತಾ ಸಾಮಾಜಿಕ ಬಂಡವಾಳ ಸಂಪ್ರದಾಯಗಳು ಬೆಳೆದು ನಿಂತು ಬಂದ ಸಾಂಕೇತಿಕ ನೆಲೆಗಳನ್ನು ಸಹ ಈ ಶಿಕ್ಷಣ ಸಂಸ್ಥೆಗಳು ನೆಲೆಸುತ್ತಾ ಹೋಗುತ್ತೆ, ಮಕ್ಕಳಲ್ಲಿ ಬೇರೂರ್ತಾ ಹೋಗುತ್ತೆ ಶಿಕ್ಷಣದ ಮುಖೇನ. ಆದ್ದರಿಂದಲೇ ಈ ಒಂದು ವಿಷಯದಲ್ಲಿ ನಮಗೆ ಕ್ರಿಯಾತ್ಮಕವಾದಂತಹ ಮತ್ತು ವರ್ಗೀಕೃತವಾದಂತಹ ಬೆಳವಣಿಗೆಗಳಲ್ಲಿ ಹಲವು ರೀತಿಯಾದಂಥ ಬದಲಾವಣೆಗಳಿದೆ. ವರ್ಗೀಕೃತವಾದಂತಹ ವಿಚಾರಗಳೇ ಈ ಶಿಕ್ಷಣ ಕ್ಷೇತ್ರಗಳಿಗೆ ಹೆಚ್ಚಾಗಿ ಆಗಿದೆ ಅನ್ನೋದನ್ನು ಕೂಡ ಬೋರ್ದ್ರವರು ಹೇಳ್ತಾ ಹೋಗ್ತಾರೆ. ತದನಂತರ ಇನ್ನೂ ಹಲವು ರೀತಿಯಾದಂತಹ ವಿಷಯಗಳನ್ನು ಅವರು ಕೈಗೆತ್ಕೊತಾ ಹೋಗ್ತಾರೆ. ಈ ಸಂಗೀತ ಕ್ಷೇತ್ರದಲ್ಲಿ ಹೇಳೋದಾದರೆ ಯಾರೇ ಒಬ್ಬ ಸಂಗೀತಕಾರ ತನ್ನ ಒಂದು ನೆಲೆಯನ್ನು ಕಂಡ್ಕೊಬೇಕು ಅಂತಂದರೆ ಅವನು ಈ ವರ್ಗೀಕೃತವಾದಂತಹ ಸಾಮಾಜಿಕ ಬಂಡವಾಳವಾದಂತಹ ಹಲವು ಸಾಂಕೇತಿಕ ವಿಷಯಗಳನ್ನೇ ಕೂಡ ತನ್ನ ಮನಸ್ಥಿತಿಗೆ ಅನ್ವಯ ಹ್ಯಾಬಿಟಸ್ ಅಂತ ಏನು ಹೇಳ್ತಾರೆ ಬೋಧರವರು ಅದರ ಅನ್ವಯ ಸಾಮಾಜಿಕ ನೆಲೆಗಟ್ಟನ್ನು ಕಟ್ಟುಪಾಡನ್ನು ಅವನು ತನ್ನ ಪ್ರಸಿದ್ಧಿಗೋಸ್ಕರ ಕೀರ್ತಿಗೋಸ್ಕರ ಹಾಡಲೇಬೇಕಾಗತ್ತೆ ಅಥವಾ ನುಡಿಸಲೇಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಇಕ್ಕಟ್ಟಿನಲ್ಲಿ ಸಿಲುಕಿಕೊಳ್ಳುತ್ತಾನೆ. ಹಾಗೆ ನೋಡೋದಾದರೆ ಬಹುತೇಕವಾದಂತಹ ಸಮಾಜವು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಹೋಗುತ್ತೆ. ಅದೇ ಪ್ರತ್ಯೇಕವಾಗಿ ಕ್ರಿಯಾಶೀಲವಾದಂಥ ಸಂಗೀತಗಳನ್ನು ಅಥವಾ ಹಾಡುಗಳನ್ನು ನುಡಿಸಬೇಕು ಅಂದರೆ ಆ ಪ್ರತಿಭೆಯ ಪೂರಕವಾದಂತಹ ಪ್ರತಿಭೆಯಾಗಿ ಒತ್ತು ನೀಡುವಂತಹ ವೇದಿಕೆಯಲ್ಲಿ ಹೋಗಿ ಆ ವ್ಯಕ್ತಿ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಈ ಒಂದು ಅನಿವಾರ್ಯತೆಯಲ್ಲಿ ಏನು ಅಂತಂದರೆ ಸಾಮಾಜಿಕ ಅಂದರೆ ನೆಲೆಗಟ್ಟಿನಲ್ಲಿ ಸಮಾಜ ಅದನ್ನು ಹೇಗೆ ಅದನ್ನು ಮನ್ನಣೆ ನೀಡುತ್ತೆ ಅನ್ನೋದನ್ನು ಕೂಡ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಲೇ ಹೇಳಿ ಬೋರ್ದ್ರವರು ತಿಳಿಸ್ತಾರೆ.
ಹೀಗೆ ಹಲವು ವಿಷಯಗಳನ್ನು ಅವರು ತಮ್ಮ ನೆಲೆಯಲ್ಲಿ ಕೈಗೆತ್ತಿಕೊಂಡಿದ್ದಾರೆ, ತಮ್ಮ ಬರವಣಿಗೆ ಮುಖೇನ ವ್ಯಕ್ತಪಡಿಸಿದ್ದಾರೆ, ಹಲವು ಪುಸ್ತಕಗಳನ್ನು ಅವರು ರಚಿಸಿದ್ದಾರೆ ಇದಕ್ಕಾಗಿ. ತದನಂತರ ಸಾಮಾಜಿಕ ಅಸಮಾನತೆ ಮತ್ತು ಶಿಕ್ಷಣದಲ್ಲಿ ಇರುವಂತಹ ವ್ಯವಸ್ಥೆಯ ಬದಲಾವಣೆ, ವರ್ಗಪ್ರಜ್ಞೆ, ಸಾಂಕೇತಿಕ ಹಿಂಸೆ, ಮನೋವೃತ್ತಿ, ಅದನ್ನೇ ಹ್ಯಾಬಿಟಸ್ ಅಂತ ಕರೀತಾರೆ ಬೋರ್ದ್ರವರು. ಹಾಗೆ ಕ್ಷೇತ್ರ ಅಂದರೆ ಏನು, ಹಿಂಸೆಯ ವಿವಿಧ ಆಯಾಮ, ನವ ಉದಾರೀಕರಣ, ಶೋಷಣೆಯ ಜಾಗತೀಕರಣ, ಮಾಧ್ಯಮದ ಒಂದು ದುಸ್ಥಿತಿ, ಹಾಗೂ ಬಗೆ ಬಗೆಯ ಸೆನ್ಸರ್ಗಳ ಮುಖೇನ ಮಾಧ್ಯಮಗಳನ್ನು ಹೇಗೆ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ, ಮುಖ್ಯವಾಗಿ ಆರ್ಥಿಕ ಒಂದು ಬಂಡವಾಳದ ದೃಷ್ಟಿಯಿಂದ ಆರ್ಥಿಕವಾದಂತಹ ಸೆನ್ಸರ್, ಜಾಹೀರಾತಿನ ಮುಖೇನ ಆಗುವಂಥ ಒಂದು ಸೆನ್ಸರ್, ರಾಜಕೀಯ ಮತ್ತು ಸರ್ಕಾರದಿಂದ ಬರುವಂತಹ ಒಂದು ಸೆನ್ಸರ್ಗಳು, ಹೇಗೆ ಮಾಧ್ಯಮವನ್ನು ತಮ್ಮ ಒಂದು ಹಿಡಿತಗಳಲ್ಲಿ ಅವರು ಇಟ್ಕೊಂಡಿದ್ದಾರೆ ನಾವು ಗಮನಿಸಬಹುದು. ಮಾಧ್ಯಮದಲ್ಲಿ ನಡೆಯುವಂತಹ ಚರ್ಚೆಗಳ ಒಂದು ಅಂತರಾಳದ ವಿಮರ್ಶೆಯನ್ನು ಕೂಡ ಬೋರ್ದ್ರೂರವರ ಮುಖೇನ ನಾವು ಇದನ್ನು ಸುದೀರ್ಘವಾಗಿ ಗಮನಿಸ್ತಾ ಹೋದರೆ ಈ ಒಂದು ಮಾಧ್ಯಮದ ವಾಸ್ತವತೆ ಏನು ಅನ್ನೋದನ್ನು ಕೂಡ ನಮಗೆ ತಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೋರ್ದ್ರೂರವರು. ಹೇಗೆ ಅಂತಂದರೆ ಮಾಧ್ಯಮದ ವೇದಿಕೆಯನ್ನು ಬಳಸಿಕೊಂಡು ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಪ್ರಚಾರವನ್ನು ಹೇಗೆ ಗಿಟ್ಟಿಸ್ಕೊಳ್ತಾರೆ, ಪ್ರಸಿದ್ಧಿಯನ್ನು ಹೇಗೆ ಪಡೀತಾರೆ, ಆರ್ಥಿಕವಾಗಿ ಕೂಡ ಈ ಮಾಧ್ಯಮಗಳಿಗೆ ಓಲೈಕೆ ಮಾಡುವ ಮುಖೇನ ಹೇಗೆ ಸಮಾಜದಲ್ಲಿ ತನ್ನ ಒಂದು ಸ್ಥಾನಗಳನ್ನು ಆ ವ್ಯಕ್ತಿಗಳು ತಮ್ಮ ಒಂದು ನೆಲೆಯನ್ನು ಕಟ್ಕೊಳ್ತಾರೆ ಅನ್ನೋದನ್ನು ಕೂಡ ವಿವರಿಸ್ತಾ ಹೋಗ್ತಾರೆ ಬೋರ್ದ್ರವರು. ಮಾಧ್ಯಮ ರಂಗ ಹಲವರನ್ನು ತಮ್ಮ ನೆಲೆಯಲ್ಲಿ ಸಿಕ್ಕಿಸಿ ಭಾವನೆಗಳೊಂದಿಗೆ ಬೆಸೆದು ತಪ್ಪು ಪರಿಕಲ್ಪನೆಗಳನ್ನು ಬಿತ್ತುತ್ತದೆ ಎಂದು ಕೂಡ ಹೇಳ್ತಾ ಹೋಗ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲೂ ಸಹ ಆಗಿರುವಂತಹ ಹಲವು ಬಗೆಯ ಉದಾಹರಣೆಗಳನ್ನು ನಾವು ಇಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಈ ಜನಾಂಗೀಯ ದ್ವೇಷದ ಒಂದು ವಿಷಬೀಜವನ್ನು ಬಿತ್ತುವ ಒಂದು ದೃಷ್ಟಿಕೋನವನ್ನು ಕಲ್ಪಿಸುವಂತಹ ಮೀಡಿಯಾಗಳು ಹಲವು ಇದ್ದಾವೆ. ಕೆಲವು ಮೀಡಿಯಾಗಳು ಒಳ್ಳೆಯ ಮೀಡಿಯಾಗಳು ಇದ್ದರೂ ಕೂಡ ಕೆಲವು ಬಹಳ ಪ್ರತ್ಯೇಕವಾದಂತಹ ಮೀಡಿಯಾಗಳು ಇದಕ್ಕೆ ಪೂರಕವಾದಂತಹ ಕುಮ್ಮಕ್ಕನ್ನು ಕೊಡುವಂತಹದ್ದು ಕೂಡ ಇದೆ. ಟಿವಿಯ ಒಂದು ಹುನ್ನಾರಗಳನ್ನು ನಾವು ಗಮನಿಸ್ತಾ ಹೋದರೆ ಹಲವು ಜಾಹೀರಾತುಗಳು ಕೂಡ ಈ ಆರ್ಥಿಕ ಬಂಡವಾಳಶಾಹಿಗಳ ಒಂದು ಕೈಗೊಂಬೆಯಾಗಿ ರಾಜಕೀಯದ ಒಂದು ನಾಯಕರ ಒಂದು ಬೆನ್ನೆಲುಬಾಗಿ ಕೂಡ ಅಲ್ಲಲ್ಲಿ ಈ ಮೀಡಿಯಾಗಳು ತನ್ನ ಒಂದು ಬಗೆಯ ಒಂದು ರೀತಿಯಾದಂತಹ ವಿಭಿನ್ನತೆ ಅಂತ ವ್ಯಕ್ತಪಡಿಸ್ತಾ ಹೋಗುತ್ತೆ. ಜನರಿಗೆ ಅದನ್ನು ತಿಳಿಸದೇನೆ ಹಲವು ಬಗೆಯ ಒಂದು ಸುಳ್ಳು ಒಂದು ಪರಿಕಲ್ಪನೆ, ಒಂದು ಸುಳ್ಳು ವಿಷಯವನ್ನು ತಿಳಿಯದೆಯೋ ವಾಸ್ತವ್ಯ ಎನ್ನುವಂತಹ ಒಂದು ದೃಷ್ಟಿಯನ್ನು ಅವರೇ ನಿರ್ಮಿಸಿ ಆ ವಾಸ್ತವ್ಯತೆಯ ಒಳಗೆ ನಿಲುಕಿಸುವಂಥ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಬೋರ್ದ್ರು ಹೇಳ್ತಾರೆ. ಇದಕ್ಕೆ ಹಲವು ಮಾಧ್ಯಮದ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವರು ಇವರ ಒಂದು ಕೃತಿಗೆ ಅವರ ರಚನೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗೆಯೇ ಇನ್ನೊಂದು ಆಳವಾಗಿ ನಾವು ನೋಡ್ತಾ ಹೋದರೆ ಮಾಧ್ಯಮ ರಂಗದಲ್ಲಿ ಹೇಳುವಂಥ ವಿಷಯ ಏನು ಅಂದರೆ ರೋಚಕತೆ ಇರಬೇಕು, ಉದ್ರೇಕಿತವಾದಂಥ ಸುದ್ದಿಗಳು, ರಕ್ತ, ಲೈಂಗಿಕತೆ, ಗಲಭೆ ವಿಚಾರಗಳನ್ನೇ ಸುದ್ದಿ ಮಾಡುವ ಒಂದು ವಿಷಯವಾಗಿ ಈ ಮಾಧ್ಯಮಗಳು ಇದೆ ಅಂತ ಹೇಳಿ ಬೋರ್ದ್ರವರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ 1998 ಬಂದಂಥ ಅವರ ಆನ್ ಟೆಲಿವಿಷನ್ ಅನ್ನುವಂಥ ಒಂದು ಕೃತಿ ಇದೆ. ಅದನ್ನು ಬಹಳ ಮಾಧ್ಯಮ ಒಂದು ವರ್ಗಗಳು ಯಾರೇ ಇದ್ದರೂ ಮಾಧ್ಯಮ ರಂಗದಲ್ಲಿರುವವರೆಲ್ಲರೂ ಕೂಡ ಅದಕ್ಕೊಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಬೌದ್ಧಿಕವಾಗಿ ಹಲವರು ಕೂಡ ಅದರ ಒಂದು ನೆಲೆಗಟ್ಟಿನಲ್ಲಿ ನೋಡಿದಾಗ ತುಂಬ ಒಂದು ಸುದೀರ್ಘವಾದಂತಹ ಒಂದು ಚಿಂತನೆಯನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ ಬೋರ್ದ್ರವರು. ಈ ರೀತಿ ಬೌದ್ಧಿಕ ರಂಗದಿಂದ ಮುಖೇನ ತದನಂತರ ಒಂದು ಪ್ರತ್ಯೇಕವಾದಂತಹ ಅಧ್ಯಾಯವನ್ನು ಈ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ವಿವರಿಸಲಾಗಿದೆ. ಕಡೆಯ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಈ ಪುಸ್ತಕದಲ್ಲಿ ಲೋಕಚಿಂತಕರ ಒಂದು ಪಾತ್ರ ಏನು ವಿಶ್ವದಲ್ಲಿ, ಹಾಗೆ ಅದರ ಬಗ್ಗೆ ಸುದೀರ್ಘವಾದಂತಹ ಒಂದು ಹಲವು ಬಗೆಯ ಹೊಸ ವಿಷಯಗಳನ್ನು ವಿವರಿಸಿದ್ದಾರೆ. ನವ ಬುದ್ಧಿಜೀವಿಗಳು ಮತ್ತು ನೇತ್ಯಾತ್ಮಕ ಬುದ್ಧಿಜೀವಿಗಳ ಒಂದು ಬಗೆಗಿನ ಆಳವಾದಂತಹ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಸಮಾಜವನ್ನು ಹೇಗೆ ಹೊಸ ದೃಷ್ಟಿಕೋನವನ್ನು ಸಮಾಜದಲ್ಲಿ ಬೆಳೆಸುವುದು, ಸಮಾಜವನ್ನು ಹೊಸ ದೃಷ್ಟಿಯಲ್ಲಿ ನೋಡುವುದು ಹೇಗೆ ಅನ್ನೋದನ್ನು ಕೂಡ ಓದುಗರಿಗೆ ಬಹಳಷ್ಟು ಒಂದು ಗಂಭೀರವಾಗಿ ವಿವರಿಸಿಕೊಂಡು ಬಂದಿದ್ದಾರೆ ಬೋರ್ದ್ರು ನಮುಖೇನ, ಲೇಖಕಿಯಾದಂತಹ ಭಾರತಿದೇವಿರವರು. ಹಾಗೆ ಅವರ ಒಂದು ಪ್ರಸಿದ್ಧ ಸಾಕ್ಷ್ಯಚಿತ್ರ ಇದೆ ಬೋರ್ದ್ರೂರವರ ಕುರಿತಾದಂತೆ, ಸಮಾಜಶಾಸ್ತ್ರ ಒಂದು ಸಮರ ಕಲೆ ಎಂಬಂತಹ ಒಂದು ಆಂಗ್ಲದ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಚಿತ್ರ ಹಲವರಿಗೆ ಪ್ರೇರಣೆ. ಈ ಪುಸ್ತಕವನ್ನು ಬರೆಯಲು ಕೂಡ
ಲೇಖಕಿಗೆ ಬಹಳ ಒಂದು ಪ್ರೇರಣೆ ಮತ್ತು ಉತ್ತೇಜನ ನೀಡಿತು ಅಂತೇಳಿ ಸ್ವತಃ ಅವರೇ ಆರಂಭದಲ್ಲಿ ಮತ್ತು ಮಾಲಿಕೆಯ ಸಂಪಾದಕರಾದಂತಹ ತಾರಿಣಿ ಶುಭಧಾನಿಯವರು ಶ್ರೀ ಅವರು ಕೂಡ ಬಹಳ ಒಂದು ಸುದೀರ್ಘವಾಗಿ ವಿವರಿಸ್ಕೊಂಡು ಬಂದಿದ್ದಾರೆ. ಅದರ ಒಂದು ಪರಿಚಯವನ್ನು ಓದುರವರ ಪರಿಚಯವನ್ನು ಕೂಡ ಓದುಗರಲ್ಲಿ ವ್ಯಕ್ತಪಡಿಸಿದ್ದಾರೆ. ಕಡೆಯ ಒಂದು ವಿಷಯ ಏನು ಅಂತಂದರೆ, ಹಲವು ಜನಪರ ಹೋರಾಟದಲ್ಲಿ ಅಂದರೆ ತಮ್ಮ ಜೀವಿತಾವಧಿಯ ಕಡೆಯ ಕಾಲಘಟ್ಟದಲ್ಲಿ ಬೋರ್ದುರವರು ಹಲವು ಈ ಫ್ರೆಂಚ್ ಅಂದರೆ ಫ್ರಾನ್ಸಿಗೆ ಸಂಬಂಧಪಟ್ಟಂತಹ ಸಮಾಜಮುಖಿ ಹಲವು ಹೋರಾಟ ಜನಪರ ಹೋರಾಟಗಳಲ್ಲಿ ಭಾಗವಹಿಸಿಕೊಂಡರು. ಪಿಯರ್ ಬೋರ್ದುರವರು ಕಡೆಯ ಒಂದು ಅವರ ಒಂದು ಸಾವು ಹೇಗಾಯಿತು ಅಂದರೆ, ಅವರು ಕ್ಷಯರೋಗಕ್ಕೆ ತುತ್ತಾಗಿ ಮರಣ ಹೊಂದಿದರು. ಅವರ ಒಂದು ಹಲವಾರು ರಚನೆಗಳು ಕೂಡ ಈಗಲೂ ಬಹಳ ಪ್ರಸಿದ್ಧಿಯಾಗಿದೆ. ಆ ಒಂದು ರಚನೆಗಳು ಯಾವುವು, ಇವು ಆ ಕೃತಿಗಳು ಯಾವುದು, ಆ ಪುಸ್ತಕಗಳು ಯಾವುದು ಅನ್ನೋದು ಕೂಡ ಈ ಒಂದು ಸಣ್ಣ ಪುಸ್ತಕದ ಒಳಗೆ ಕಡೆಯ ಕೆಲ ಪುಟಗಳಲ್ಲಿ ಓದುಗರಿಗೆ ಪರಿಚಯಿಸಿಕೊಟ್ಟಿದ್ದಾರೆ ಲೇಖಕಿಯಾದಂಥ ಭಾರತಿದೇವರವರು. ಅತ್ಯಂತ ಕಡಿಮೆ ದರದಲ್ಲಿ ಇಷ್ಟೊಂದು ಆಳವಾದ ಮತ್ತು ಸುದೀರ್ಘವಾದ ಹಲವು ಚಿಂತನೆಗಳ ಒಂದು ಮಹಾಪುರವನ್ನೇ ಬೋರ್ದುರವರ ಮುಖೇನ ಕನ್ನಡದಲ್ಲಿ ಪರಿಚಯಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಕೋರಿ, ಈ ಪುಸ್ತಕವು ಎಲ್ಲ ವಿದ್ಯಾರ್ಥಿಗಳಿಗೂ, ಸಾಮಾಜಿಕ ಹೋರಾಟಗಾರರಿಗೂ, ಶಿಕ್ಷಣ ತಜ್ಞರಿಗೂ, ಸಮಾಜಶಾಸ್ತ್ರ ಆರ್ಥಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಹಾಗೂ ಸಮಾಜಶಾಸ್ತ್ರದ ಪದವೀಧರರಿಗೂ ಕೂಡ, ಮತ್ತು ನನ್ನಂತಹ ಅಂದರೆ ಕೇಳುಗರಾದಂಥ ನಿಮ್ಮಂತಹ ಮತ್ತು ಓದುಗನಾದ ನನ್ನಂತಹವರಿಗೂ ಕೂಡ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರ ಬಗ್ಗೆ ಹಲವಾರು ಮಾಹಿತಿ ಅಂದರೆ ಈ ಬೋರ್ದುರವರ ಚಿಂತನೆ ಬಗ್ಗೆ ಹಲವಾರು ಆಳವಾದಂತಹ ತತ್ವಗಳನ್ನು ನಾವು ಕಲಿಯಬಹುದಾಗಿದೆ, ಸಾಮಾಜಿಕ ತತ್ವಗಳನ್ನು ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರ ಮನೆಯ ಒಂದು ವ್ಯಕ್ತಿತ್ವ ಅಂದರೆ ವೈಯಕ್ತಿಕವಾದಂತಹ ಮನೆಯ ಒಂದು ಗ್ರಂಥಾಲಯ ನಮ್ಮ ಓದುಗರಲ್ಲಿ ಇದ್ದರೆ ಖಂಡಿತವಾಗಲೂ ಆ ಒಂದು ಪುಟ್ಟ ಮನೆಯ ವೈಯಕ್ತಿಕ ಗ್ರಂಥಾಲಯದಲ್ಲಿ ಸೇರಲೇಬೇಕಾದಂಥ ಪುಸ್ತಕದ ಪಟ್ಟಿಯಲ್ಲಿ ಒಂದಾದ ಒಂದು ಪುಸ್ತಕ ಇದು ಅಂತ ಹೇಳಬಹುದು. ಬಹಳ ಕಡಿಮೆ ದರದಲ್ಲಿ ಇರೋದರಿಂದ ಖಂಡಿತವಾಗಲೂ ಇದನ್ನು ನೀವು ಕೊಂಡುಕೊಬೋದು, ಓದ್ಕೊಬೋದಾಗಿದೆ. ಇದು ಒಮ್ಮೆ ಓದುವಂತಹ ಪುಸ್ತಕ ಅಲ್ಲ, ಬಹಳ ಬಾರಿ ಓದಿ ಮತ್ತೆ ಒಂದು ಸಲ ಆ ಚಿಂತನೆಗಳನ್ನು ನಮ್ಮೊಳಗೆ ರೂಪಿಸ್ಕೊಂಡು ಅದರ ಸುದೀರ್ಘವಾದಂತಹ ಒಂದು ಗಂಭೀರತೆಯ ಒಂದು ನೆಲೆಯನ್ನು ಕೂಡ ನಾವು ಕಂಡ್ಕೊಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪುಸ್ತಕವನ್ನು ಕುವೆಂಪು ಭಾಷಾ ಭಾರತೀಯರವರ ಜಾಲತಾಣ ಏನಿದೆ ಇಂಟರ್ನೆಟ್ನ ಮುಖೇನ, ಅಂತರ್ಜಾಲದ ಮುಖೇನ ಅವರ ವೆಬ್ಸೈಟ್ನಲ್ಲಿ ನೀವು ಖರೀದಿಸ್ಬೋದು. ಆಸಕ್ತರು ಆ ಒಂದು ಜಾಲತಾಣದಲ್ಲಿ ಹೋಗಿ ಈ ಪುಸ್ತಕವನ್ನು ಖರೀದಿಸಿ ಅಂತ ಹೇಳ್ತಾ, ಇನ್ನೂ ಹಲವು ವಿಷಯಗಳು, ಹಲವು ವಿಚಾರಗಳು, ಹಲವು ಹೊಸ ಪುಸ್ತಕಗಳು ಓದಲಿಕ್ಕೆ ಇದೆ. ಅದರ ಒಂದು ರಸದೌತಣವನ್ನು ಖಂಡಿತವಾಗಲೂ ನಿಮ್ಮ ಮುಂದಿಗೆ ನೀಡ್ತೀನಿ, ಜ್ಞಾನಾರ್ಜನೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ನೀವು ತಿಳಿದಿರುವಂಥ ಯಾವುದಾದ್ರು ಪುಸ್ತಕಗಳಿದ್ದರೆ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ಸ್ವಾರಸ್ಯಕರವಾದಂತಹ, ರೋಚಕವಾದಂತಹ, ಹಾಗೆ ತಮ್ಮ ಒಂದು ಜ್ಞಾನಾರ್ಜನೆಗೆಂದೇ ಸೀಮಿತವಾದಂಥ ಹಲವು ಪುಸ್ತಕಗಳು ಬರಲಿದೆ. ಆ ಒಂದು ಪಟ್ಟಿಯಲ್ಲಿ ಮುಂಬರುವಂತಹ ಪುಸ್ತಕ ಒಂದು ಬರುತ್ತದೆ ಎನ್ನುವಂತಹ ಭಾವನೆಯೊಂದಿಗೆ, ಮತ್ತು ಇನ್ನೊಂದು ಪುಸ್ತಕ ವಿಮರ್ಶೆಯೊಂದಿಗೆ ನನ್ನ ನಿಮ್ಮ ಭೇಟಿ, ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.